ಪಕ್ಷದ ನೀತಿ ಉಲ್ಲಂಘನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಸುದ್ದಿನ್ ವೈಸ ಸಾಹೇಬರಿಗೆ ಅವರ ನಜರಿಗೆ ತಂದ ಮೇಲೆ ಅವರ ಆದೇಶ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತದನ್ನು ನಿರ್ಣಯ ಈಗಾಗಲೇ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಈಗಾಗಲೇ ನಮ್ಮ ವಿಜಯಪುರದ ಜಿಲ್ಲೆಯ ಕಾರ್ಯದರ್ಶಿಯಾದ ಸಾದಿಕ್ ಬೇಪಾರಿ ಅವರು ಹೇಳಿದ ಹಾಗೆ ಇದೇ ತಿಂಗಳು 30/10/2023 ರಂದು ಮಹಾನಗರಪಾಲಿಕೆಯ ಇದು ಮೊದಲನೇ 21ನೇ ಚುನಾವಣೆ 21ನೇ ಮಹಾಪೂರ ಆಗಬೇಕಾಗಿತ್ತು ಇವತ್ತು ಚುನಾವಣೆ ನಡೆ 30ನೇ ತಾರೀಕಿಗೆ ಚುನಾವಣೆ ನಡೆಯಬೇಕಾಗಿತ್ತು ಈಗ ಬೆಳಗ್ಗೆ ನನಗೆ ಮಾಹಿತಿ ಸಿಕ್ಕ ಪ್ರಕಾರ ಅದನ್ನು ಕಲಬುರಗಿ ಉಚ್ಚ ನ್ಯಾಯಾಲಯದ ಹಿನ್ನೆಲೆಯಲ್ಲಿ ನಮ್ಮ ಪ್ರಾದೇಶಿಕ ಆಯುಕ್ತರು ಅದನ್ನು ಹಿಯರಿಂಗ್ ಮುಗಿದ ತಕ್ಷಣ 30ನೇ ತಾರೀಕಿನ ಹಿಯರಿಂಗ್ ಇದೆ ಅದು ಮುಗಿದ ತಕ್ಷಣ ತದನಂತರ ಅದನ್ನು ಮಾಡಬೇಕು ಅನ್ನುವಂಥ ಅದನ್ನು ಒಂದು ನೋಟಿಸ್ ಕಳಿಸಿದ್ದಾರೆ ಮಹಾನಗರಪಾಲಿಕೆಗೆ ಅನ್ನುವಂಥದ್ದನ್ನು ನನಗೆ ಈಗ ಬೆಳಗ್ಗೆ ಬಂದ ಮೇಲೆ ಗೊತ್ತಾಯಿತು ಈಗಾಗಲೇ ನಾನು ಅದನ್ನು ಪ್ರೆಸ್ ನೋಟ್ ತಯಾರು ಮಾಡಿದ್ದೆ ಆ ಪ್ರಕಾರ ನಾನು 30/10/2023 ಇಲೆಕ್ಷನ್ ಆಗ್ತದೆ ಅನ್ನುವಂಥದ್ದು ನಮಗೂ ಅದರ ಮಾಹಿತಿ ಇತ್ತು ಈಗಾಗಲೇ ಸಾಕಷ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಇಲ್ಲೇ ಒಂದು ನಮ್ಮ ಗಣ್ಯರ ಮಾಹಿತಿ ಪಕ್ಷದ ಗಣ್ಯರ ಮಾಹಿತಿ ಮುಖಾಂತರ ನಮ್ಮ ಚಿಹ್ನೆ ನಮ್ಮ ಪಕ್ಷದ ಸಿಎನ್ಡಿ ಫಾರ್ಮದ ಮೇಲೆ ಆರಿಸಿ ಬಂದಂಥ 4 ಕ್ಯಾಂಡಿಡೇಟ್ಗಳಲ್ಲಿ 2 ಕ್ಯಾಂಡಿಡೇಟ್ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳು ಇದ್ದಾರೆ ವಾರ್ಡ್ ನಂಬರ್ 25 ಮತ್ತು ವಾರ್ಡ್ ನಂಬರ್ 28 ಈಗಾಗಲೇ ಅವರ ಚಟುವಟಿಕೆಗಳ ಮೇಲೆ ನಾವು ನಮ್ಮ ಜಿಲ್ಲೆಯ ಸೆಕ್ರೆಟರಿ ಅವರು ಹಾಗೂ ಅಧ್ಯಕ್ಷರು ಅವರನ್ನು ಮಾತಾಡಿದಾಗ ಅವರು ತಮ್ಮ ಯಾವುದೇ ರೀತಿಯ ಮೊದಲು ಫಸ್ಟ್ ನಿಲುವು ತೋರದೆ ತದನಂತರ 11ನೇ ತಾರೀಕಿಗೆ ಅಕ್ಟೋಬರ್ 11/2023 ಇದೇ ಜಿಲ್ಲೆಯ ಎಂಬಿ ಪಾಟೀಲ್ ಅವರು ಹಾಗೂ ನಮ್ಮ ರಾಜ್ಯದ ಸಚಿವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಮನೆಯಲ್ಲಿ ಬೆಂಗಳೂರು ನಿವಾಸದಲ್ಲಿ ಒಂದು ಮೀಟಿಂಗ್ ಆಗ್ತದ ಆ ಮೀಟಿಂಗ್ದಲ್ಲಿ ನಮ್ಮ ಪಕ್ಷದಿಂದ ಆರಿಸಿ ಬಂದಂಥ ಎರಡು ನಗರ ಸೇವಕಿಯರ ಒಬ್ಬ ಪತಿದೇವರು ಹಾಗೂ ಇನ್ನೊಬ್ಬ ಪುತ್ರ ನಾಮದಾರ್ ಅವರು ಹಾಗೂ ಸೋಫಿಯಾ ಅಬ್ದುಲ್ ರಹಮಾನ್ ಅವರ ಮಗ ಫೋಟೋದಲ್ಲಿ ಕಾಣಿಸ್ಕೊತಾರೆ ಅವರು ಪಕ್ಷ ಸೇರ್ಪಡೆಯಾದರು ಅಂತ ಆದರೆ ಅವರಲ್ಲಿ ನಗರಸೇವಕರು ಯಾರೂ ಇಲ್ಲ ಅದನಂತರ ನಾವು ವಿಚಾರ ಮಾಡಿದಾಗ ಅವರು ತಮ್ಮ ನಿಲುವನ್ನು ನಾವು ಹೌದು ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಅವರಿಗೆ ತಿಳಿ ಹೇಳಿದರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಪಕ್ಷದ ನೀತಿ ಉಲ್ಲಂಘನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಸುದ್ದಿನ್ ವೈಸ ಸಾಹೇಬರಿಗೆ ಅವರ ನಜರಿಗೆ ತಂದ ಮೇಲೆ ಅವರ ಆದೇಶ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಈಗಾಗಲೇ ಕೊಟ್ಟಿದ್ದಾರೆ ಆ ಪ್ರಕಾರ ನಾನು ಇವತ್ತಿನ ದಿವಸ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡುವ ಆದೇಶ ಪತ್ರವನ್ನು ನಾನು ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯವರಿಗೆ ನಾನು ಇವತ್ತು ಕೊಟ್ಟು ಅವರಿಗೆ ರಿಜಿಸ್ಟರ್ ಮುಖಾಂತರ ಕಳಿಸುವ ಆದೇಶವನ್ನು ಕೊಡ್ತಾ ಇದ್ದೀನಿ ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಜಾಪುರ ಜನತೆ ಹಾಗೂ ಇಲ್ಲಿಯ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು 4 ಕ್ಷೇತ್ರದಲ್ಲಿ ಹಾಕಿದಂಥ ಕ್ಯಾಂಡಿಡೇಟ್ಗಳಲ್ಲಿ 2 ಕ್ಷೇತ್ರದಲ್ಲಿ ನಮ್ಮನ್ನು ಬಹಳ ಹೆಮ್ಮೆಯಿಂದ ಉತ್ಸಾಹದಿಂದ ಆರಿಸಿ ಕಳಿಸಿದ್ದರು ಅವರಿಗೆ ಈ ಇಬ್ಬರು ನಗರ ಸೇವಕಿಯರು ಪಕ್ಷದ ದ್ರೋಹನು ಮಾಡಿದ್ದಾರೆ ಹಾಗೂ ನಮ್ಮ ಪಕ್ಷದ ಯಾವ ರೀತಿ ಪ್ರಯತ್ನ ಮಾಡಿ ಅವರನ್ನು ಆರಿಸಿ ಕಳಿಸಿದ್ರಲ್ಲ ಜನತೆ ವೋಟರ್ಸು ಅವರಿಗೂ ಸಹ ಅವರು ಅನ್ಯಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ಒಂದೇ ಮಾತಿನಲ್ಲಿ ಹೇಳಬಯಸಬೇಕಂತಂದರೆ ಅವರು ಪಕ್ಷದ ಗದ್ದಾರೂ ಇದ್ದಾರೆ
ಹಾಗೂ ಜನತೆಯೂ ಗದ್ದಾಡಿದ್ದಾರೆ. ಅದಕ್ಕಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಬರುವ ದಿವಸಗಳಲ್ಲಿ ರಾಜಕೀಯವಾಗಿ ಅವರ ನಿಲುವು ಯಾವುದೋ ಸ್ಟ್ಯಾಂಡ್ ಆಗುವುದಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದಮೇಲೇ ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದು. ಅವರು ಕಾರ್ತಿಕರ ಕಾರ್ಯಕರ್ತರಾಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿರಲಿಲ್ಲ. ಅವರನ್ನು ಬಹಳ ಸ್ವಾಗತದಿಂದ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಪಕ್ಷದ ಹಿರಿಯರು ಅವರನ್ನು ಬೆಂಬಲ ಕೊಟ್ಟು ಅವರನ್ನು ಬಹಳ ಪ್ರಯತ್ನ ಮಾಡಿ ಅಂತ ಅಂತ ಪ್ರಯತ್ನ ಇಲ್ಲ 8 ವರ್ಷ ಸತತವಾಗಿ ಅಸದ್ದಿನ ವಯಸ್ಸು ಅವರನ್ನು ವಿಜಾಪುರದಲ್ಲಿ ಜನರ ಮುಂದೆ ನಾವು ತರಬೇಕು ಅನ್ನುವಂಥ ಕಾನೂನಿನ ಹೋರಾಟ ಮಾಡಿದರೂ ಸಹ ನಮಗೆ ಬರಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅವರನ್ನು. ಆದರೆ ಎಲೆಕ್ಷನ್ದ ಪ್ರತಿ ಒಂದು ಸಂದರ್ಭದಲ್ಲಿ ಒಂದು ಬರುವಂಥ ಅವಕಾಶವೂ ಆಯಿತು. ಆ ನಂತರ ಅವರು ಬರುವ ಹಿನ್ನೆಲೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಒಂದು ಶಕ್ತಿಯಿಂದ ಯುವಕರು ಸಹ ಅವರನ್ನು ಆರಿಸಿ ಕಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಅವೆಲ್ಲನೂ ನೋಡಲಾಗಿ ನಮ್ಮ ಕಾರ್ಯಕರ್ತರಿಗೂ ಮತ್ತು ನಮ್ಮ ವೋಟರ್ಸ್ಗಳಿಗೂ ಬಹಳ ಆಘಾತ ಆಗಿದೆ. ಬಹಳಷ್ಟು ಪ್ರಯತ್ನ ಮಾಡಿದರೂ ಅವರು ಯಾವುದೇ ರೀತಿಗೆ ಮನವೊಲಿಕೆ ಆಗಲಿಲ್ಲ. ಅದರ ಮುಂಬರುವ ದಿವಸಗಳಿಗೆ ಅವರಿಗೆ ತಕ್ಕ ಪಾಠ ಆ ವಾರ್ಡಿನ ಜನತೆ ಮತ್ತು ವಿಜಾಪುರ ಜನತೆ ಕೊಡ್ತಾರೆ ಅನ್ನುವಂಥ ನನಗೆ ಆತ್ಮವಿಶ್ವಾಸ ಇದೆ. ಇನ್ನು ಮುಂದೆ ನಾವು ಯಾವುದೇ ರೀತಿಯಿಂದ ಮಾಡಿದರೆ ಭಾಳ ತೂಕದಿಂದ ಭಾಳ ವಿಚಾರ ಮಾಡಿ ನಾವು ಟಿಕೆಟ್ ಕೊಡುವಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ಹೇಳ್ಬಯಸ್ತೀವಿ. ಈಗಾಗಲೇ ಅವರು ನಮ್ಮ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಬೆಂಗಳೂರಿನ ನಿವಾಸದಲ್ಲಿ 11 ಅಕ್ಟೋಬರ್ 23ರಂದು ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗದ್ದು ಎಂ ಬಿ ಪಾಟೀಲ್ ಅವರು ತಮ್ಮದು ಫೇಸ್ಬುಕ್ನಲ್ಲೇ ತಮ್ಮದೇ ಐ ಡಿ ಫೇಸ್ಬುಕ್ನಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ. ನಾನು 7 ಸದಸ್ಯರನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀನಿ ಅಂತ. ಆ ಸೇರ್ಪಡೆಯದರಲ್ಲಿ ಯಾವುದೇ ಇಂಡಿಪೆಂಡೆಂಟ್ ಅಂತ ಹೇಳಿದರೆ ಪಕ್ಷದ ನಮ್ಮ ಹೆಸರು ತೊಗೊಂಡಿಲ್ಲ ಅವರು. ಆದರೆ ಅಲ್ಲಿ ಕಾಣಿಸ್ಕೊಂಡಂಥ ಜನರಲ್ಲಿ 7 ಜನರಲ್ಲಿ ನಮ್ಮ ಅಭ್ಯರ್ಥಿಯ ನಮ್ಮ ಪಕ್ಷದ ನಗರ ಸೇವಿಕೆಯ ಪತಿದೇವರು ಹಾಗೂ ಅವರೊಬ್ಬ ಮಗ ಆ ಫೋಟೋದಲ್ಲಿ ಕಾಣಿಸ್ಕೊತಾರೆ. ತದನಂತರ ಅವರು ವಿಚಾರಿಸಲಾಗಿ ಅವರು ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು. ನಮ್ಮ ಮಾತಾಡಿದ್ದು ನಮ್ಮ ಕಾರ್ಯದರ್ಶಿ ಮತ್ತು ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ. ಅವರು ಕೂಡ ಸಾಕಷ್ಟು ಸಲ ಚರ್ಚೆಗೆ ಕರೆಸಿದ್ರು. ಅವರು ಚರ್ಚೆಗೆ ಬರದೆ ತಮ್ಮ ಸ್ಪಷ್ಟ ನಿಲುವನ್ನು ಹೇಳಿಬಿಟ್ರು. ಆ ನಂತರ ಚರ್ಚೆಗೆ ಅವಕಾಶ ಕೊಟ್ಟರು. ಅದನ್ನು ನಿಲುವು ಹೇಳಿದ ಮೇಲೆ ಮತ್ತು ಅವ್ರಿಗೆ ನಮ್ಮ ಕಡೆ ಇರುವಂಥ ಒಂದೇ ಒಂದು ದಾರಿಯ ಉಚ್ಚಾಟನೆ. ಇಲ್ಲ, ಈಗ ನಾನು ಅವ್ರು ಹೇಳಬಯಸ್ತೇನೆ, ಎಂ ಐ ಎಂ ಪಕ್ಷದಿಂದ ಕಾಂಗ್ರೆಸ್ದವರು ಮಹಾಪೌರ ಮಾಡ್ತೀನಿ ಅಂಥೇಳಿ ಒಂದು ವೇಳೆ ಅವರಿಗೆ ಆಹ್ವಾನ ಕೊಟ್ಟಿದ್ದರು, ಅದನ್ನು ನಮಗೆ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡಲಿಲ್ಲ, ಯಾಕೆಂದರೆ ರಿಸರ್ವೇಷನ್ ಇರುವಂಥದ್ದು ಮಹಾಪೌರದ್ದು ಲೀಡಿ ಮಹಾಪೌರ, ನಮ್ಮಲ್ಲಿ ಅವಕಾಶ ಇತ್ತಲ್ಲ. ಅದಕ್ಕೆ ಜನರಲ್ ಇದೆ, ಈಗ ಜನರಲ್ ಬೆಳಗಿದೆ, ಹ್ಞೂ ಜನರಲ್ ಬಂದಿದೆ, ಜನರಲ್ ಬಂದಿದೆ. ಅದಕ್ಕಾಗಿ ಇದಕ್ಕೆ ರಿಸರ್ವೇಷನ್ ಕೋರ್ಟಿಗೆ ಹೋಗಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ಗೂ ಮಾಡ್ಬೋದಿತ್ತಲ್ಲ, ಸರಿ, ಅದನ್ನು ಅವಕಾಶ ಅವ್ರು ಕೊಡಲಿಲ್ಲ. ನೋಡಿ, ಒಬ್ಬ ಕ್ಯಾಂಡಿಡೇಟ್ ಇದ್ದವನು ತಂದು ಮಿನಿಸ್ಟರ್ ಮಾಡಿದಂಥ ಸಾಕಷ್ಟು ಉದಾಹರಣೆಗಳಿವೆ. ಅವಾಗ ಅವ್ರಿಗೆ ಕಡಿಮೆ ಬಿತ್ತಿತ್ತಂದರೆ ನಮ್ಮಲ್ಲಿ 2 ಕ್ಯಾಂಡಿಡೇಟ್ ನಾವು ಬೆಲಿಸ್ಬೇಕು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅದಕ್ಕೆ ನಿರ್ಣಯ ತೊಗೋಬೋದಾಗಿತ್ತು. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇದಕ್ಕೆ ನಾವು ಚರ್ಚೆ ಮಾಡಿದ್ವಿ. ಲಾಸ್ಟ್ ಟೈಮ್ ಹುಬ್ಬಳ್ಳಿಯಲ್ಲಿ ಇಲೆಕ್ಷನ್ ಆದಾಗ ನಮ್ಮ ಅಧ್ಯಕ್ಷರು ಅದಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ನಾನು ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಮಾತಾಡಿದ್ದೆ ಅವಾಗ ಲಾಡ್ ಅವ್ರ ಜೊತೆಗೆ, ಸಂತೋಷ್ ಲಾಡ್ ಅವ್ರ ಜೊತೆಗೆ ಯಾವ ರೀತಿ ಅದನ್ನಲ್ಲಿ ಹೊಂದಾಣಿಕೆ ಮಾಡಬೇಕು ಅನ್ನುವಂಥಕ್ಕೆ. ಅದು ಆನಂತದ ಕಾರ್ಯರೂಪದಲ್ಲಿ ಬರಲಿಲ್ಲ. ಅದು ಡಿಸೈಡ್ ಮಾಡ್ಕೊಂಬಿಟ್ರು, ಯಾವುದೂ ತಂದಿಲ್ಲ. ನಾವೇ ಕೇಳಿದಾಗ, ಅಂದರೆ ಪಕ್ಷದ ಹಿರಿಯರು ಕೇಳಿದಾಗನೇ ಅದನ್ನು ಹೇಳಿದರು, ಇಲ್ಲ ನಾವು ಬೆಂಬಲ ಸಾಕು, ನಾವು ಸ್ಪಷ್ಟವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾತು ಹೇಳಿದರು. ಇಲ್ಲ, ಪಕ್ಷದಲ್ಲಿ ನಾವು ಪಕ್ಷ ಯಾವ್ದು ನೋಡಿ ಒಂದು ಮಾತು ಹೇಳ್ತೀನಿ, ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಣ್ಣ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ. ನಾವು ಅಭಿವೃದ್ಧಿಯ ವಿಚಾರ ಇಟ್ಟುಕೊಂಡು ವಿರೋಧವನ್ನು ಮಾಡೋಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನು ಒಂದು ನಿಲುವು ನಾವು ತೊಗೊಂಡಿದ್ವಿ ಎಲ್ಲಿ ಹುಬ್ಬಳ್ಳಿಯಲ್ಲಿದ್ದಾಗ. ಅದೇ ಒಂದು ಪಾಲಿಸಿ ಬಿಜಾಪುರದಲ್ಲಿ ನಡೀಬಹುದಿತ್ತು, ಅದೇನು ಸ್ಪಷ್ಟ ಅಲ್ಲ, ಅದಕ್ಕೆ ಅವಕಾಶನೇ ಕೊಡಲಿಲ್ಲಲ್ಲ.
ಹೌದು ಪಕ್ಷದ ನಿರ್ಣಯ ಇನ್ನೂ ಡಿಸಿಷನ್ ಆಗಿಲ್ಲ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಇಂಡಿಪೆಂಡೆಂಟ್ ಇರಬೇಕು ಅನ್ನುವಂತದನ್ನ ಚರ್ಚೆಗೇನೇ ಆಗಿಲ್ಲ ಚರ್ಚೆ ಆದಾಗ ಅವರಿಗೆ ಏನಾದರೂ ಅವಕಾಶಕ್ಕಾಗಲಿ ಅಥವಾ ಏನಾದರೂ ಅವರಿಗೆ ನಾರಾಜ್ ಆದಾಗ ಅದು ಏನಾದರೂ ನಿಲುವು ತಗೊಂಡ್ರೆ ನಮ್ಮಲ್ಲಿ ಅದನ್ನ ಹೇಳಬಹುದಿತ್ತು ಅಂತ ಯಾವುದಕ್ಕೆ ಅವರಿಗೆ ಅವಕಾಶನೇ ಕೊಡಲಿಲ್ಲ ಜುಡೆ ರಹೇಗಾ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ।